ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರೋ, ಸೊ ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಳಿಕ್ಕೆ ಹೋಗಬೇಡಿ. TET ಸಿಲೆಬಸ್ಸಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಏನು ಒಂದು ಪಾಠಗಳನ್ನು ಕೊಟ್ಟಿದ್ದಾರೋ ಸಿಲೆಬಸ್ಸಲ್ಲಿ, ಆ್ಯಸ್ ಪರ್ ದಟ್ ಅದಕ್ಕೆ ಪೂರಕವಾಗಿ ಸಿಸ್ಟಮ್ಯಾಟಿಕ್ ಆಗಿ ಆರ್ಡರ್ ವೈಸ್ ಅಲ್ಲಿರ್ತಕ್ಕಂಥ ಪಾಠಗಳನ್ನು ನಾವು ರೆಫರೆನ್ಸ್ ಆಗಿಟ್ಕೊಂಡು ನಿಮಗೆ ಈ ವಿಡಿಯೋಗಳನ್ನು ಆರಂಭ ಮಾಡಿದ್ದೀವಿ ಇವತ್ತಿಂದ. ಸೊ ನಾನು ರೆಫರೆನ್ಸ್ ಆಗಿ KM ಸುರೇಶರ್ ಬುಕ್ಕನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಪರ್ಧಾ ವಿಜೇತ ಅವ್ರ ವತಿಯಿಂದ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತಕ್ಕಂಥ ಶೀರ್ಷಿಕೆಯನ್ನು ಇದು ಹೊಂದಿದೆ ಬುಕ್ ಅಂದರೆ ವೆರಿ ಫಸ್ಟ್ ಹೆಡಿಂಗಲ್ಲಿ ಫ್ರಂಟ್ ಪೇಜಲ್ಲಿ. ಸೊ ಯಾರು ಬೈ ಮಾಡ್ಕೊಂಡು ಓದ್ತಕ್ಕಂಥ ಆಸಕ್ತಿ ಇರೋ, ಸೊ ಅದನ್ನು ಕೊಂಡ್ಕೊಂಡು ಬೈ ಮಾಡಿ. ಒಂದಷ್ಟು ವಿಷಯಗಳು ಭಾಳ ಚೆನ್ನಾಗಿದೆ ನಿಮಗೆ ಓದ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಬೋದು. ಅಥವಾ ತುಂಬ ಜನ ಇಲ್ಲ ಸರ್ ನಾವು ಕ್ಲಾಸಸ್ಸೇ ವಾಚ್ ಮಾಡ್ತೀವಿ ಅಂದರೆ ಏನು ತೊಂದರೆ ಇಲ್ಲ, ಕ್ಲಾಸಸ್ಸನ್ನು ವಾಚ್ ಮಾಡ್ಬೋದು. ಸೊ ನಾನು ಡೈರೆಕ್ಟ್ಲಿ ವಿಚಾರಕ್ಕೆ ಬಂದ್ಬಿಡ್ತೀನಿ, ಸುಮ್ಮನೆ ಇಲ್ಲಿ ಸಮಯ ವ್ಯರ್ಥ ಮಾಡಲಿಕ್ಕೆ ಹೋಗಲ್ಲ. ನೋಡಿ, ಮೊದಲನೇ ಅಧ್ಯಾಯದಲ್ಲಿ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಅಂದ. ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ, ಕಾನ್ಸೆಪ್ಟ್ ಆಫ್ ಡಿವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಅಂತ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ, ಮಾನವನಲ್ಲಿ ಜೀವನದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯನ್ನು ಬೆಳವಣಿಗೆ ಹಾಗೂ ವಿಕಾಸ ಎಂಬುದಾಗಿ ಕರೆಯುತ್ತೇವೆ ಅಂತ. ಯೂಶ್ವಲಿ ತುಂಬ ಜನ ವಿಕಾಸ ಬೇರೆ ಎಲ್ಲ, ಬೆಳವಣಿಗೆ ಬೇರೆ ಎಲ್ಲ, ಎರಡೂ ಒಂದೇ ಅಂತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಬಟ್ ಇಟ್ಸೆಲ್ಫ್ ಅದು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಒಳಗೊಂಡಿರುತ್ತೆ. ಅದು ಕೆಲವು ಬದಲಾವಣೆಗಳು ಬೆಳವಣಿಗೆಗೆ ಸಂಬಂಧಪಟ್ಟರೆ, ಇನ್ನು ಕೆಲವು ಬದಲಾವಣೆಗಳು ವಿಕಾಸಕ್ಕೆ ಸಂಬಂಧಪಟ್ಟಿವೆ ಅಂತ. ಆದರೆ ಬೆಳವಣಿಗೆ ಹಾಗೂ ವಿಕಾಸವೆಂಬ ಪದಗಳನ್ನು ಅದಲು ಬದಲಾಗಿ ಬಳಸುತ್ತೇವೆ. ನಾನು ಆರಂಭದಲ್ಲೇ ಹೇಳಿದೆ, ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಹೇಳ್ತಾರೆ ಅಂತ. ಆದರೆ ಶಿಕ್ಷಕರಾಗಿ ನಾವು ಸೂಕ್ತ ಪದವನ್ನು ಸೂಕ್ತ ಸಮಯದಲ್ಲಿ ಅದನ್ನು ಬಳಸಬೇಕಾಗುತ್ತೆ. ಅದನ್ನು ನೀವು ಕೂಲಂಕುಷವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಸೊ ವಿಕಾಸ ಅಂದರೆ ಬೇರೆ ಒಂದು ಅರ್ಥ ಬರುತ್ತೆ, ಬೆಳವಣಿಗೆ ಅಂದರೆ ಅದೊಂದು ಮತ್ತೊಂದು ಅರ್ಥವನ್ನು ಅದು ನಾವು ನೋಡಬೇಕಾಗುತ್ತೆ ಇಲ್ಲಿ. ಸೊ ನೋಡೋಣ ಏನಿದೆ ಅಂತ. ಹಾಗಾದರೆ ಫಸ್ಟು, ಸೊ ವಾಟ್ ಈಸ್ ಗ್ರೌತ್, ಬೆಳವಣಿಗೆ ಅಂದರೆ ಏನು ಅಂತ ನಾವು ಇಲ್ಲಿ ಕಲಿಯೋ ಪ್ರಯತ್ನ ಮಾಡಬೇಕು ಅಥವಾ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ. ಸೊ ಲೆಟ್ಸ್ ಬಿಗಿನ್ಸ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವಾಟ್ ಈಸ್ ಗ್ರೌತ್ ಅಂತ. ಬೆಳವಣಿಗೆ ಅಂದರೆ ಏನು? ಜೀವಿಯಲ್ಲಿ ವೀಕ್ಷಿಸಬಲ್ಲ ಅಂತ. ಯಾವುದಾದ್ರು ಒಂದು ಜೀವಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇರುವಂಥ, ವೀಕ್ಷಿಸಬಲ್ಲ, ಅಳತೆ ಮಾಡಬಲ್ಲ, ಅಳಿಲಿಕ್ಕೆ ಸಾಧ್ಯ ಇರತಕ್ಕಂಥ, ಜೊತೆಗೆ ಪರಿಮಾಣಾತ್ಮಕ ಕೋಶ ವಿಭಜನೆಯನ್ನು ಬೆಳವಣಿಗೆ ಅಂತ ಕರಿತೀವಿ. ನೋಡಲಿಕ್ಕೆ ಸಾಧ್ಯ ಆಗೋದು, ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಇಲ್ಲಿ ಬೆಳವಣಿಗೆ ಅಂತ ನಾವು ಹೇಳೋದು ಅದನ್ನು. ಸೊ ವ್ಯಕ್ತಿಯ ಭೌತಿಕ ಬದಲಾವಣೆಯಾಗಿದ್ದು ವ್ಯಕ್ತಿಯ ಬಾಹ್ಯ ಅಂಶಗಳಾದ, ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ, ಒಂದು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನ ಅಪಿಯರೆನ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಹೇಗಿರುತ್ತೆ ಅಂತ. ಆಯಿತಾ? ಸೊ ಅವನ ಆಕಾರದಲ್ಲಾಗಿರ್ಬೋದು, ಎತ್ತರದಲ್ಲಾಗಿರ್ಬೋದು, ತೂಕದಲ್ಲಾಗಿರ್ಬೋದು, ನೇರವಾಗಿ ವೀಕ್ಷಿಸಬಲ್ಲ ಪರಿಮಾಣಾತ್ಮಕ ಬದಲಾವಣೆ ಬೆಳವಣಿಗೆ ಅಂತ. ಪರವಾಗಿಲ್ಲಪ್ಪ, ಅವನು ಬೆಳವಣಿಗೆ ಆಗಿದ್ದೀನಿ ಅಂತ ಹೇಳ್ತಾರೆ ಈಗ ತುಂಬ ಜನ. ಕೆಲವೊಂದು ಹುಡುಗರು ನೋಡಿದಾಗ ಅಂದರೆ ಒಂದು 5 ವರ್ಷ 6 ವರ್ಷಕ್ಕೂ ಮುಂಚೆ ನೋಡಿದಾಗಲೂ ಅಥವಾ ಒಂದು 6 ಅಥವಾ 7 ವರ್ಷ ನಂತರದಲ್ಲಿ ಒಬ್ಬರು ನೋಡಿದಾಗ ಅವ್ರ ಚೇಂಜಸ್ಸನ್ನು ಅಬ್ಸರ್ವ್ ಮಾಡ್ತಾರೆ. ಅಂದರೆ ಹೇಗೆ? ಎಕ್ಸ್ಟರ್ನಲ್ ಫ್ಯಾಕ್ಟರ್ ಸಹಾಯದಿಂದಾಗಿ, ಫಾರ್ ಎಕ್ಸಾಂಪಲ್ ತೂಕ ಆಗಿರ್ಬೋದು, ಎತ್ತರ ಆಗಿರ್ಬೋದು ಅಲ್ವಾ, ಆಕಾರ ಆಗಿರ್ಬೋದು, ಇವುಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಬೆಳವಣಿಗೆ ಅಂತ ಹೇಳುವಂಥದ್ದು. ಅಂದರೆ ಒಬ್ಬ ಭೌತಿಕ ಬದಲಾವಣೆ ಇದು, ಮಾನಸಿಕ ಬದಲಾವಣೆ ಅಂದರೆ ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಅವೆಲ್ಲವೂ ಕೂಡ, ಭೌತಿಕ ಬದಲಾವಣೆ ಅಂದರೆ ಎಕ್ಸ್ಟರ್ನಲ್ ಅದು, ಅಂದರೆ ದೈಹಿಕವಾಗಿ ಬದಲಾವಣೆಯನ್ನು ಪಡೆಯೋದು ಅಂತ ಅಷ್ಟೇ. ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಈಗ ಬೆಳವಣಿಗೆ ಅಂದರೆ ಏನು ಅನ್ನೋ ಒಂದು ಪದಕ್ಕೆ? ಡೆವಲಪ್ಮೆಂಟು. ಸೊ ವಾಟ್ ಈಸ್ ಡೆವಲಪ್ಮೆಂಟ್, ವಿಕಾಸ ಅಂದರೆ ಏನು ಅಂತ ಭಾಳ ಈಸಿಯಾಗಿ ಗೊತ್ತಾಗ್ಬಿಡ್ತೀವಿ. ವಿಕಾಸ ಅಂದರೆ ಇದೊಂದು ಪ್ರಕ್ರಿಯೆ, ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಅಂದರೆ ಯಾವಾಗಲೂ ನಿತ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ನಡೀತು. ಅಂದರೆ ಇದು ಜೀವನ ಪರ್ಯಂತ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದು ವಿಕಾಸ ಅಂದರೆ. ನೋಡಿ, ಇಲ್ಲಿದೆ ಇಲ್ಲಿ ವ್ಯಕ್ತಿಯ ಆಂತರಿಕ ಅಂಶಗಳಾದ, ನೋಡಿ ಬಾಹ್ಯ ಅಂಶಗಳು ಅಂದರೆ ಬೆಳವಣಿಗೆ ಬರುತ್ತೆ, ಆಂತರಿಕ ಅಂಶಗಳು ಅಂದರೆ ವಿಕಾಸಕ್ಕೆ ಬರುತ್ತೆ. ಯಾವ್ದು ಬರುತ್ತೆ ಇಲ್ಲಿ ಆಂತರಿಕ ಅಂಶಗಳು? ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ ಕ್ಷೇತ್ರಗಳಲ್ಲಿ ಉಂಟಾಗ್ತಕ್ಕಂಥ ಒಂದು ಗುಣಾತ್ಮಕ ಬದಲಾವಣೆಯನ್ನು ನಾವು ವಿಕಾಸ ಅಂತ ಹೇಳ್ತೀವಿ ಅಂತ. ವ್ಯಕ್ತಿಯಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆ ಆಗಿದೆ. ಆಯಿತಾ? ಪರಿಮಾಣಾತ್ಮಕ ಕೋಶ ವಿಭಜನೆ ಅಂದರೆ ಬೆಳವಣಿಗೆ ಆಗುತ್ತೆ, ಗುಣಾತ್ಮಕವಾದ ಬದಲಾವಣೆ ಅಂದರೆ ಅದು ವಿಕಾಸ ಆಗುತ್ತೆ. ಎಲ್ಲೂ ಕನ್ಫ್ಯೂಸ್ ಆಗಬೇಡಿ, ಭಾಳ ಈಸಿ ಆಗಿದೆ. ಇದೊಂದು ಆಂತರಿಕ ಬದಲಾವಣೆ ಆಗಿದೆ, ಅಂದರೆ ಇಂಟರ್ನಲ್ ಚೇಂಜಸ್ ಇವೆಲ್ಲವೂ ಕೂಡ ವ್ಯಕ್ತಿಯ ಜೀವನದುದ್ದಕ್ಕೂ ಉಂಟಾಗ್ತಕ್ಕಂಥ ಗುಣಾತ್ಮಕವಾದ ಅಂಶವಾಗಿದ್ದು, ಸೊ ವ್ಯಕ್ತಿಯಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿ ಕಂಡುಬರುತ್ತೆ ಅಂತ. ಅಂದರೆ ಎಲ್ಲೂ ಕೂಡ ಇದು ಸ್ಟಾಪ್ ಆಗಲ್ಲ ಅಥವಾ ಸ್ಥಿರವಾಗಲ್ಲ ಅಂತ. ಅಂದರೆ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ, ಹಾಗಾಗಿ ಇದನ್ನು ವಿಕಾಸ ಅಂತ ಹೇಳೋದು. ಸೊ ವಿಕಾಸ ಅಂದರೆ ಡೆವಲಪ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ, ಬೆಳವಣಿಗೆ ಅಂದರೆ ಗ್ರೌತ್ ಅಂತ ಹೇಳ್ತಾರೆ ಅಂತ. ಈಗ ಡಿಫ್ರೆನ್ಸ್ ನೋಡೋಣ ಏನಿದೆ ಅಂತ. ಅವರು ಒಂದು ಕಾಲಮಲ್ಲಿ ಈಗ ಡಿಫ್ರೆನ್ಸನ್ನು ಭಾಳ ಚೆನ್ನಾಗಿ ಇಲ್ಲಿ ಕೋಟ್ ಮಾಡಿದರೆ, ಇಲ್ಲಿ ಬೆಳವಣಿಗೆ ಹಾಗೂ ವಿಕಾಸ ಇವುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಅಂತ. ನೋಡಿ, ಇಲ್ಲಿ ಲೆಫ್ಟ್ ಕಾಲಮಲ್ಲಿ ಗ್ರೌತ್ ಇದೆ ಬೆಳವಣಿಗೆ, ರೈಟ್ ಕಾಲಮಲ್ಲಿ ಡೆವಲಪ್ಮೆಂಟ್ ಇದೆ ವಿಕಾಸ. ಒಂದೊಂದು ಹೇಳ್ಬಿಡ್ತೀನಿ ನೋಡಿ. ಬೆಳವಣಿಗೆ ದೈಹಿಕ ಅಂಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ವಿಕಾಸ ಸಾಮಾಜಿಕ ಬೌದ್ಧಿಕ ಭಾವನಾತ್ಮಕ ಅಂಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್ ಬೆಳವಣಿಗೆ ಬಾಹ್ಯ ಅಂಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ವಿಕಾಸ ಆಂತರಿಕ ಅಂಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್ ಬೆಳವಣಿಗೆ ದೈಹಿಕ ಅಂಶಗಳಾದ ಎತ್ತರ ತೂಕ ಗಾತ್ರಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್ ವಿಕಾಸ ಆಂತರಿಕ ಅಂಶಗಳು, EQ ಅಂದರೆ ಎಮೋಷನಲ್ ಕ್ವೆಷಂಟ್ ಅಂತ, IQ ಇಂಟೆಲಿಜೆಂಟ್ ಕ್ವೆಷಂಟ್ ಅಂತ, SQ ಸೋಷಿಯಲ್ ಕ್ವೆಷಂಟ್ಗೆ ಸಂಬಂಧಪಟ್ಟಿದ್ದು ಅಂತ. EQ, IQ ಮತ್ತು SQ. ನೆಕ್ಸ್ಟು
ಬೆಳವಣಿಗೆ ಪರಿಮಾಣಾತ್ಮಕವಾದದ್ದು, ದಟ್ ಈಸ್ ಕ್ವಾಂಟಿಟೇಟಿವ್ ಅಂತಾರೆ ಇಂಗ್ಲೀಷಲ್ಲಿ. ಇನ್ನು ವಿಕಾಸ ಬಂದು ಗುಣಾತ್ಮಕವಾಗಿದೆ, ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಬೇರೆ, ಕ್ವಾಲಿಟೇಟಿವ್ ಬೇರೆ. ಕ್ವಾಂಟಿಟಿ ಅಂದರೆ ಪ್ರಮಾಣ ಆಗುತ್ತೆ, ಕ್ವಾಲಿಟಿ ಅಂದರೆ ಗುಣಮಟ್ಟ ಆಗುತ್ತೆ, ಆಯಿತಾ? ಸೊ ನೆಕ್ಸ್ಟು, ಮೇಲ್ನೋಟಕ್ಕೆ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ಯಾವುದನ್ನು, ಈ ಬೆಳವಣಿಗೆಯನ್ನು, ಆದರೆ ವಿಕಾಸವನ್ನು ಮೇಲ್ನೋಟಕ್ಕೆ ಕಂಡಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೆಕ್ಸ್ಟು, ಒಂದು ಹಂತದಲ್ಲಿ ನಿಂತು ಹೋಗುತ್ತದೆ, ಪ್ರೌಢಿಮೆಯ ತಲುಪುತ್ತಲೇ ನಿಂತು ಹೋಗುತ್ತೆ ಅಂತ. ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಎಲ್ಲ ಕಾಲಕ್ಕೂ ಇರಲ್ಲ, ಅದು ಒಂದು ಸ್ಟೇಜ್ವರೆಗೆ ಇರುತ್ತೆ, ಅದಾದಮೇಲೆ ಅದು ಸ್ಟಾಪ್ ಆಗಿಬಿಡುತ್ತೆ. ಆದರೆ ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೀತಕ್ಕಂಥ ನಿರಂತರ ಪ್ರಕ್ರಿಯೆ, ಇದು ಹುಟ್ಟಿನಿಂದ ಸಾವಿನವರೆಗೆ ಸಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ? ಸೊ ನೆಕ್ಸ್ಟು, ಬೆಳವಣಿಗೆ ಮತ್ತು ವಿಕಾಸಕ್ಕೂ ಇರತಕ್ಕಂಥ ಸಂಬಂಧ ಅಂತ. ಈಗ ಆಲ್ರೆಡಿ ನಾವು ಒಂದು ಟೇಬಲಲ್ಲಿ ನೋಡಿದ್ದೀವಿ. ಈಗ ಐ ಥಿಂಕ್ ಕ್ವಿಕ್ಕಾಗಿ ಇಲ್ಲಿ ಒಂದಷ್ಟು ರಿಲೇಷನ್ಶಿಪ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದಷ್ಟು ಪಾಯಿಂಟ್ಸ್ನ ಹೇಳಿದ್ದಾರೆ, ಅದನ್ನು ಕ್ವಿಕ್ಕಾಗಿ ಓದ್ಬಿಡ್ತೀನಿ ಒಂದು ಕಡೆಯಿಂದ, ಏನೇನು ಡಿಫ್ರೆನ್ಸ್ ಇದೆ ಅಂತ. ಅಲ್ಲಿ ನೋಡಿ, ಮೊದಲನೇ ಪಾಯಿಂಟಲ್ಲಿ, ಬೆಳವಣಿಗೆ ಹಾಗೂ ವಿಕಾಸಗಳು ಅಂತರ ಸಂಬಂಧ ಹಾಗೂ ಅಂತರ ಅವಲಂಬಿತವಾಗಿವೆ ಅಂತ. ಎರಡೂ ಕೂಡ ಅದು ಅಂತರ ಅವಲಂಬಿತ ಅಥವಾ ಸಂಬಂಧವನ್ನು ಹೊಂದಿವೆ. ವ್ಯಕ್ತಿಯ ವಿಕಾಸದ ಮೇಲೆ ಬೆಳವಣಿಗೆ ಪ್ರಭಾವ ಬೀರುತ್ತೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ವಿಕಾಸ ಆಗಬೇಕು ಅಂದರೆ ಅಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಪ್ರಭಾವನೆ ಬೀರಬೇಕು ಅಂತ ಹೇಳುತ್ತೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಎಂಬಂತೆ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪರಿಪೂರ್ಣತೆ ಆದರೆ ಮಾತ್ರ ವಿಕಾಸದಲ್ಲೂ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಕುಂಠಿತವಾದಂಥ ಬೆಳವಣಿಗೆಯಿಂದಾಗಿ ವಿಕಾಸವನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ಸೊ ವಿಕಾಸ ಅಂತಕ್ಕಂಥದ್ದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಬೆಳವಣಿಗೆಯೂ ಕೂಡ ಭಾಳ ಪ್ರಾಮುಖ್ಯತೆಯ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಪಡ್ಕೊಳ್ತಕ್ಕಂಥ ಒಂದು ಅಂಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ನ ಹೇಳಿದರೆ, ಅಲ್ಲಿ ಮಗುವಿನ ಮಿದುಳು, ಮೆದುಳಿನ ಬೆಳವಣಿಗೆಯಾದರೆ, ಮಗುವಿನ ಮಿದುಳು ಅದರ ಒಂದು ಬ್ರೈನ್ ಏನಿದೆ ಅದು ಅದು ಬೆಳವಣಿಗೆಯಾದರೆ, ಸೊ ಅವಾಗ ಏನಾಗುತ್ತೆ, ಆಲೋಚನೆ ಮಾಡಲಿಕ್ಕೆ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗಳು ಅಲ್ಲಿ ವಿಕಾಸವಾಗುತ್ತೆ ಅಂತ. ಅಂದರೆ ಬ್ರೈನೇ ಡೆವಲಪ್ ಆಗದೆ ಕೆಲವು ಬುದ್ಧಿಮಾನದ ಮಕ್ಕಳಲ್ಲಿ ಈ ರೀತಿಯ ಕೆಲವೊಂದು ಡಿಸೀಸ್ ಮತ್ತು ಸಮಸ್ಯೆಗಳಿರುತ್ತೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ, ಆ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಸೊ ಅಂಥ ಟೈಮ್ ಏನಾಗುತ್ತೆ, ವಿಕಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇಹದ ಎಲ್ಲ ಪಾರ್ಟ್ಸ್ ಅಂತ ಏನಿರುತ್ತೆ, ಅದು ಬ್ರೈನ್ ಆಗಿರ್ಬೋದು, ಮತ್ತೊಂದು ಎವ್ರಿಥಿಂಗ್, ಅವೆಲ್ಲವೂ ಕೂಡ ನೀಟಾಗಿ ಪರಿಪಕ್ವವಾಗಿ ಬೆಳವಣಿಗೆ ಆಗಲಿಲ್ಲ ಅಂತ ಕಂಡುಬಂದಾಗ ಏನಾಗುತ್ತೆ, ಅದು ವಿಕಾಸವನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತಷ್ಟೆ. ನೆಕ್ಸ್ಟ್, ಇನ್ನೊಂದು, ಬುದ್ಧಿಮಾಂದ್ಯ ಮಗುವಿನ ಮೆದುಳಿನ ಬೆಳವಣಿಗೆ ಕುಂಠಿತವಾಗುವುದರಿಂದ ವಿಕಾಸವು ಕೂಡ ಕುಂಠಿತವಾಗುತ್ತೆ. ನಾನು ಜಸ್ಟ್ ಇವಾಗ ಹೇಳಿದೆ, ಸೇಮ್ ಮೀನಿಂಗ್ ಅಲ್ಲಿ ಬಂದಿದೆ ಅಲ್ಲಿ. ಸೊ ಈ ಮೇಲ್ಕಂಡ ಉದಾಹರಣೆಗಳೆರಡು, ಬೆಳವಣಿಗೆ ಹಾಗೂ ವಿಕಾಸಗಳೆರಡು ಅಂತರ ಅವಲಂಬನೆ ಹೊಂದಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಅಂತ. ಈ ಮೇಲ್ಕಂಡ ಏನು ಎರಡು ಎಕ್ಸಾಂಪಲ್ ಬಗ್ಗೆ ಹೇಳಿದ್ವಿ ನಾವು ಅದರಿಂದಾಗಿ. ಸೊ ವಿಲ್ ಗೋ ಫಾರ್ವರ್ಡ್, ಮತ್ತೊಂದು ಲಾಸ್ಟ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಇಲ್ಲಿ, ಆ್ಯಂಡ್ ಹಿಯರ್ ವಿ ಗೋ. ಬೆಳವಣಿಗೆ ಮತ್ತು ವಿಕಾಸಗಳು ವಿರುದ್ಧವಾದವುಗಳಲ್ಲ, ಬದಲಿಗೆ ಒಂದಕ್ಕೊಂದು ಪೂರಕವಾಗಿವೆ. ಒಂದು ಮತ್ತೊಂದಕ್ಕೂ ಸಹಕಾರಿಯಾಗಿರುವುದರಿಂದ ಮತ್ತು ಅವಲಂಬಿತವಾಗಿರುವುದರಿಂದ ಬೆಳವಣಿಗೆ ಮತ್ತು ವಿಕಾಸಗಳು ಅಂತರ ಅವಲಂಬನೆ ಮತ್ತು ಅಂತರ ಸಂಬಂಧವನ್ನು ಹೊಂದಿವೆ ಅಂತ. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ಬೆಳವಣಿಗೆ ಮತ್ತು ವಿಕಾಸಗಳು ವಿರುದ್ಧವಾದವುಗಳು, ಅಂದರೆ ಎರಡೂ ಕೂಡ ಡೆಡ್ ಆಪೋಸಿಟ್ ಅಂತ ನಾವು ಹೇಳಲಿಕ್ಕಾಗಲ್ಲ, ಅದರ ಬದಲಿಗೆ ಒಂದಕ್ಕೊಂದು ಪೂರಕವಾಗಿದೆ ಅಂತ. ಸೊ ಹೇಗೆ, ಒಂದು ಮತ್ತೊಂದನ್ನು ಸಹಕಾರಿಯಾಗಿರುವುದರಿಂದ ಮತ್ತು ಅವಲಂಬಿತವಾಗಿರುವುದರಿಂದ ಬೆಳವಣಿಗೆ ಮತ್ತು ವಿಕಾಸಗಳು ಅಂತರ ಅವಲಂಬನೆ ಮತ್ತು ಅಂತರ ಸಂಬಂಧವನ್ನು ಹೊಂದಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಆಯಿತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ, ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ನೆಕ್ಸ್ಟು, ವೆರಿ ಇಂಪಾರ್ಟೆಂಟ್ಲಿ, ಇಲ್ಲೊಂದಷ್ಟು ಪಾಯಿಂಟ್ಸ್ ಇದೆ. ಈಗ ವಿಕಾಸ ಮತ್ತು ಕಲಿಕೆಯೊಂದಿಗೆ ಸಂಬಂಧ, ವಿಕಾಸ ಮತ್ತು ಕಲಿಕೆಯೊಂದಿಗೆ ಸಂಬಂಧ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈ ಒಂದು ಕಾನ್ಸೆಪ್ಟಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ, ಅಪ್ಲೈಡ್ ಲೆವೆಲಲ್ಲಿ. ಹಾಗಾಗಿ ಒಂಚೂರು ಸೆನ್ಸಿಟಿವ್ ಆಗಿ ಇದನ್ನು ಗ್ರಹಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ನೀವು. ಸೊ ಲೆಟ್ಸ್ ಬಿಗಿನ್ಸ್. ವಿಕಾಸ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಅಂತ. ಶಿಕ್ಷಣದ ಧ್ಯೇಯೋದ್ದೇಶವು ಪರಿಪೂರ್ಣ ಹಾಗೂ ಸರ್ವತೋಮುಖ ಬೆಳವಣಿಗೆಯನ್ನು ಉಂಟು ಮಾಡುವುದಾಗಿದ್ದು, ಅಂತಹ ಧ್ಯೇಯೋದ್ದೇಶವನ್ನು ಈಡೇರಿಸಲು ಪ್ರತಿಯೊಬ್ಬ ಶಿಕ್ಷಕನಿಗೂ ಬೆಳವಣಿಗೆ ಹಾಗೂ ವಿಕಾಸದ ಜ್ಞಾನ ಅಂತಕ್ಕಂಥದ್ದು ಅವಶ್ಯಕ ಮತ್ತು ಅನಿವಾರ್ಯ. ಖಂಡಿತವಾಗಲೂ ಗ್ರೋತ್ ಮತ್ತು ಡೆವಲಪ್ಮೆಂಟ್, ಈ ಎರಡೂ ಪದಗಳ ಅರ್ಥವನ್ನು ಪರಿಪೂರ್ಣವಾಗಿ ಆಸ್ ಎ ಟೀಚರ್, ಬೋಧನೆ ಮಾಡೋನು ಗ್ರಹಿಸಿಕೊಳ್ಳಲೇಬೇಕಾಗುತ್ತೆ. ಸೊ ಬೆಳವಣಿಗೆ ಮತ್ತು ವಿಕಾಸವು ಈ ಕೆಳಕಂಡ ಜ್ಞಾನವನ್ನು ತರಗತಿಯ ಶಿಕ್ಷಣಕ್ಕೆ ಒದಗಿಸುತ್ತೆ. ಸೊ ಯಾವ ಒಂದು ಜ್ಞಾನವನ್ನು ಗ್ರೋತ್ ಮತ್ತು ಡೆವಲಪ್ಮೆಂಟು ಒಬ್ಬ ತರಗತಿಯ ಕ್ಲಾಸ್ ಟೀಚರ್ಗೆ ಪ್ರೊವೈಡ್ ಮಾಡುತ್ತೆ ಅಂತ ಅವನಿಗೆ. ನೋಡ, ಒಂದು ಕಡೆಯಿಂದ ಈಗ ನೋಡಿ, ಇಲ್ಲಿ ಹೇಳಿದರೆ ಬೆಳವಣಿಗೆ ಹಾಗೂ ವಿಕಾಸದ ಜ್ಞಾನದ ಮೂಲಕ ತರಗತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಆಗುವ ಬೆಳವಣಿಗೆ ಹಾಗೂ ವಿಕಾಸದ ಜ್ಞಾನ ಪಡೆಯುತ್ತಾನೆ ಅಂತ. ಹಾಗೂ ಅಂತಹ ಬದಲಾವಣೆಗಳು ಅವರು ನಿರ್ವಹಿಸುತ್ತಿರತಕ್ಕಂಥ ತರಗತಿಯ ಮಕ್ಕಳಲ್ಲಿ ಉಂಟಾಗಿದೆಯೇ, ನೋಡಿ ಇಲ್ಲಿ ಬಲಭಾಗದಲ್ಲಿದೆ, ಸೊ ಉಂಟಾಗಿದೆಯೇ ಇಲ್ಲವೇ ಎಂಬುದನ್ನು ಸೊ ಪತ್ತೆ ಹಚ್ಚಲಿಕ್ಕೆ ಏನಾಗುತ್ತೆ, ಅದು ಈಸಿ ಆಗುತ್ತೆ ಅಂತ. ಹಾಗೂ ಅಂತಹ ಬದಲಾವಣೆಗಳು ಉಂಟಾಗಿದ್ದರೆ ಎಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಜ್ಞಾನವನ್ನು ಒದಗಿಸುತ್ತೆ ಅಂತ. ಉತ್ತಮವಾದ ವಿಕಾಸವನ್ನು ಮಗುವಿನಲ್ಲಿ ಉಂಟು ಮಾಡಿ ವ್ಯಕ್ತಿತ್ವವನ್ನು ರೂಪಿಸುವುದು ಶಿಕ್ಷಣದ ಗುರಿಯಾಗಿದೆ. ಈ ಗುರಿಯನ್ನು ಈಡೇರಿಸಲು ವಿಕಾಸದ ತತ್ವಗಳು ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳ ಬಗ್ಗೆ ಶಿಕ್ಷಕರು ತಿಳಿದಿರಬೇಕು ಅಂತ. ಈಗ ಮಕ್ಕಳ ವಿಕಾಸದ ತತ್ವಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೀವು ಯಾವುದೇ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿ ನೋಡಿಬಿಟ್ರೆ
ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಅಥವಾ ಮಕ್ಕಳ ವಿಕಾಸದ ತತ್ವಗಳ ಬಗ್ಗೆ ಯಾವುದಾದ್ರು ಒಂದು ತತ್ವದ ಬಗ್ಗೆ ಪ್ರಶ್ನೆಯನ್ನು ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅದು, ಆಯಿತಾ? ಬೇಕಾದ್ರೆ ಯು ಕ್ಯಾನ್ ಅಬ್ಸರ್ವ್ ಆ್ಯಂಡ್ ಯು ಶುಡ್ ಗೆಟ್ ದ ಪ್ರೀವಿಯಸ್ ಕ್ವಶನ್ ಪೇಪರ್, ದೆನ್ ರೆಫರ್ ದಟ್. ಅಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ರಿಪಿಟೇಷನ್ ಆಗೇ ಇರುತ್ತೆ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಹಂಗೆ ಸ್ಕಾಲ್ ಆಫ್ ಮಾಡೋಣ ಈಗ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅಂಡರ್ಲೈನ್ ಇಟ್. ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ವಿಕಾಸ ಅಂತಕ್ಕಂಥದ್ದು ತನ್ನದೇ ಆದ ತತ್ವವನ್ನು ಒಳಗೊಂಡಿದೆ. ಇವೆಲ್ಲ ಥಿಯರಿ ಹೇಳಿಕ್ಕೆ ಹೋಗಲ್ಲ, ಡೈರೆಕ್ಟ್ ಪಾಯಿಂಟ್ಸಿಗೆ ಬರ್ತೀನಿ ನಾನೀಗ. ಮೊದಲನೇದು ವಿಕಾಸದ ತತ್ವ ಬಂದು ಪಕ್ವತೆ ಹಾಗೂ ಕಲಿಕೆಯ ತತ್ವ. ಇದೇನು ಹೇಳುತ್ತೆ ಅಂತ, ಮೆಚುರಿಟಿ ಮತ್ತು ಲರ್ನಿಂಗ್ ಅಂತ, ಪ್ರಿನ್ಸಿಪಲ್ಸ್ ಆಫ್ ಮೆಚುರಿಟಿ ಆ್ಯಂಡ್ ಕಮ್ ಲರ್ನಿಂಗ್ ಅಂತ ಬರುತ್ತೆ. ವಿಕಾಸ ಅಂತಕ್ಕಂಥದ್ದು ಪಕ್ವತೆ ಹಾಗೂ ಕಲಿಕೆಯನ್ನು ಆಧರಿಸಿದೆ. ಯಾವುದೇ ಒಂದು ಮಗು ಬೆಳವಣಿಗೆ ಆದಂತೆ ಏನಾಗುತ್ತೆ, ಮಗುವಿನಲ್ಲಿ ಸುತ್ತಮುತ್ತಲಿನ ಕೆಲವು ಅಂಶಗಳ ಬಗ್ಗೆ ಕಲಿಕೆ ಉಂಟಾಗುತ್ತೆ ಅಂತ ನೋಡಿ. ಯಾವುದೇ ಒಂದು ಮಗು ಗ್ರೋತ್ ಆಗ್ತಾ ಆಗ್ತಾ ಏನಾಗುತ್ತೆ, ತನ್ನ ಸುತ್ತಮುತ್ತಲ ಎನ್ವಿರಾನ್ಮೆಂಟಲ್ಲಿ, ಸೊ ಅಲ್ಲಿ ಏನೇನು ನಡೀತಾ ಇದೆ, ನಾನು ಏನು ನೋಡ್ತಾ ಇದ್ದೀನಿ ಅವುಗಳ ಬಗ್ಗೆ ಅದು ಕಲೀಲಿಕ್ಕೆ ತಿಳ್ಕೊಳ್ಳಿಕ್ಕೆ ಅದು ಆರಂಭ ಮಾಡುತ್ತೆ, ಆಯಿತಾ? ನೆಕ್ಸ್ಟು, ಇದು ತರಬೇತಿಯಿಂದಲ್ಲ ಪಕ್ವತೆಯಿಂದಲೇ ಆದಂಥ ಕಲಿಕೆ ಅಂತ ಅವ್ರು ಎಕ್ಸಾಂಪಲ್ ಹೇಳ್ತಾರೆ. ಈಗ 3 ವರ್ಷದ ಮಗು ನಡೆದಾಡುತ್ತೆ, ಕಾರಣ ಆ ಮಗು ಪಕ್ವತೆಯನ್ನು ಹೊಂದಿದೆ ಅಂತ, ಆಯಿತಾ? ಈಗ 1 ವರ್ಷ 1.5 ವರ್ಷ ಆದರೆ ಅದು ಐ ಥಿಂಕ್ ನಡೆದಾಡಲಿಕ್ಕೆ ಸಮಸ್ಯೆಗಳಾಗ್ಬೋದು, ಮತ್ತೊಂದಾಗ್ಬೋದು. ಅದು 3 ವರ್ಷ ದಾಟಿದಾಗ ತನ್ನ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟನ್ನು ಅಬ್ಸರ್ವ್ ಮಾಡುತ್ತೆ, ಅದು ಅದನ್ನು ಅಬ್ಸರ್ವ್ ಮಾಡಿ ತಾನು ಕೂಡ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಮೆಚುರಿಟಿ ದಟ್ ಈಸ್ ಐ ಥಿಂಕ್ ಇಟ್ಸ್ ಕೇಮ್ ಬೈ ಇನ್ಸೈಡ್ ಅದು, ಆಯಿತಾ? ಅದು ನೋಡ್ತಾ ನೋಡ್ತಾನೆ ತನಗೆ ಅರಿವಿಲ್ದೇ ಅದೊಂದು ಅದು ಒಳಗಿಂದ ಬರುತ್ತೆ, ಅದು ನಾನು ಕೂಡ ನಡೀಬೇಕು ಅಂತಕ್ಕಂಥದ್ದು, ಆಯಿತಾ? ಅಲ್ಲಿ ಯಾವುದೇ ರೀತಿಯ ತರಬೇತಿನ ಪಡ್ಕೊಳ್ಳಲ್ಲ ಮಗುವಲ್ಲಿ 3 ವರ್ಷ ಆದಮೇಲೆ ಕೂಡ ಅದು ನಡೆದಾಡಲಿಕ್ಕೆ, ಅದು ತಾನಾಗೇ ಬರ್ತಕ್ಕಂಥ ಪಕ್ವತೆಯಿಂದ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಸೊ ಹಾಗಾಗಿ 3 ವರ್ಷದ ಮಗು ನಡೆದಾಡುತ್ತೆ ಅಂದರೆ ಅದಕ್ಕೆ ಕಾರಣ ಅದು ಪಕ್ವತೆಯನ್ನು ಹೊಂದಿದೆ ಅಂತ. ಸೊ ಇದು ಬಂದುಬಿಟ್ಟು ಪಕ್ವತೆ ಹಾಗೂ ಕಲಿಕೆಯ ತತ್ವಕ್ಕೆ ಭಾಳ ಪೂರಕವಾದಂಥ ಒಂದು ಅಂಶ ಇದು. ಹಾಗೆ ನೋಡಿ, ಈ ಒಂದು ಎಕ್ಸಾಂಪಲ್ ಕೇಳ್ಬಿಟ್ಟು ಅವರು 4 ಆಪ್ಷನ್ ಕೊಡ್ಬೋದು ಯಾವ ತತ್ವಕ್ಕೆ ಸಂಬಂಧಪಟ್ಟಿದೆ ಅಂತ. ಆಗ ನೀವು ಭಾಳ ಈಸಿಯಾಗಿ ಪಕ್ವತೆ ಹಾಗೂ ಕಲಿಕೆಯ ತತ್ವ ಅಂತ ನೀವು ಅದನ್ನು ಐ ಥಿಂಕ್ ಮಾರ್ಕ್ ಮಾಡ್ಬೋದು ಅಲ್ಲಿ. ನೆಕ್ಸ್ಟ್ ಮತ್ತೊಂದು ವಿಕಾಸದ ತತ್ವ ನೋಡೋಣ. ಈಗ ವಿಕಾಸವು ಕ್ರಮಬದ್ಧವಾದ ಬದಲಾವಣೆಯ ತತ್ವ ಅಂತ ಹೇಳಿದರೆ, ವಿಕಾಸವು ಕ್ರಮಬದ್ಧವಾದ ಬದಲಾವಣೆಯ ತತ್ವ. ವಿಕಾಸವು ಶೀಘ್ರವಾಗಿ ಏಕಕಾಲದಲ್ಲಿ ಉಂಟಾಗುವುದಿಲ್ಲ, ವಿಕಾಸವು ಕ್ರಮಬದ್ಧವಾಗಿ ಹಿಂದಿನ ಬದಲಾವಣೆಯನ್ನು ಆಧರಿಸಿ ಅನುಸರಿಸಿ ಉಂಟಾಗುವುದಾಗಿದೆ. ಅಂದರೆ ಏಕಾಏಕಿ ಅದು ಐ ಥಿಂಕ್ ಉಂಟಾಗೋದಲ್ಲ ಅದು. ಸೊ ವಿಕಾಸ ಅಂದರೆ ಅದು ಸಿಸ್ಟಮ್ಯಾಟಿಕ್ಕಾಗಿ ಕೆಲವೊಂದು ಹಿಂದಿನ ಚೇಂಜಸ್ ಏನಿರುತ್ತೆ ಅವುಗಳನ್ನು ಆಧರಿಸ್ಕೊಂಡು ಅನುಸರಿಸ್ಕೊಂಡು ಉಂಟಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ನೋಡಿ, ಎಕ್ಸಾಂಪಲ್ ಹೇಳಿದರೆ ಯಾವ್ದಾದ್ರು ಒಂದು ಮಗು ಈಗ ಪ್ರಬಂಧವನ್ನು ಬರೀಬೇಕು ಅಂತ ಅಂದ್ಕೊಂಡಾಗ ಆ ಮಗು ಮೊದಲೇನು ಮಾಡಬೇಕು, ಅಕ್ಷರಾಭ್ಯಾಸ ಮಾಡಿರಬೇಕು. ಅಕ್ಷರಾಭ್ಯಾಸನ ಮಾಡದೆ ಸೊ ಏಕಾಏಕಿಗೆ ಪ್ರಬಂಧ ಬರಿತೀವಿ ಅಂದರೆ ಇಟ್ ಇಸ್ ಇಂಪಾಸಿಬಲ್ ಅದು, ಆಯಿತಾ? ಸೊ ಪದಗಳು ಪದ ಬಳಕೆ ಬರಬೇಕು, ಅಕ್ಷರಾಭ್ಯಾಸ ಆಗಬೇಕು, ಅದಾದ ನಂತರದಲ್ಲೇ ಪ್ರಬಂಧ ಬರಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸೊ ಹಿಂದಿನ ಒಂದು ಬದಲಾವಣೆಯನ್ನು ಆಧರಿಸ್ಕೊಂಡು ಅದು ಉಂಟಾಗುತ್ತೆ. ಯಾವುದು ಕ್ರಮಬದ್ಧವಾದ ಬದಲಾವಣೆ ತತ್ವ ವಿಕಾಸ ಅಂತಕ್ಕಂಥದ್ದು, ಆಯಿತಾ? ನೆಕ್ಸ್ಟು, ಬೆಳವಣಿಗೆಯು ಲಿಂಗ ತಾರತಮ್ಯ ತತ್ವ ಅಂತಿದೆ. ಈಗ ಬೆಳವಣಿಗೆ ಅಂತಕ್ಕಂಥದ್ದು ಲಿಂಗ ತಾರತಮ್ಯ ತತ್ವ ಅಂತ ಹೇಳ್ತಾರೆ. ಹೇಗೆ? ಉತ್ತರ ಬಾಲ್ಯಾವಸ್ಥೆಯಲ್ಲಿ ಇದನ್ನು ಕೇಳ್ತಾರೆ ನಿಮಗೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗೆ ಉಳಿಸಿದರೆ ಅಂತ. ಈಗ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಒಂದು ಹುಡುಗಿಗೆ ಫಾರ್ ಎಕ್ಸಾಂಪಲ್ಲು 12-13 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ ಒಂದು ಏಜು ಅಂತ, ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇರೋದು. ಸೊ ಅದೇ ಏಜ್ನ ಹುಡುಗರು ನೋಡಿದಾಗ ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಹುಡುಗಿಯರು ಎತ್ತರವಾಗಿ ಕಾಣ್ತಾರೆ ಅಂತ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಐ ಥಿಂಕ್ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗೆ ಹೋಲಿಕೆಯನ್ನು ಮಾಡಿದಾಗ ಎತ್ತರವಾಗಿ ಕಾಣ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅಂದರೆ ಆ ಒಂದು ಅವಧಿಯಲ್ಲಿ ಅವರು ಬೇಗ ಗ್ರೌತ್ ಆಗ್ತಾರೆ ಅಂದರೆ ಬೆಳವಣಿಗೆಯನ್ನು ಹೊಂತಾರೆ ಅಂತ. ತಾರುಣ್ಯಾವಸ್ಥೆಯಲ್ಲಿ ಆದರೆ ಹುಡುಗರು ದೈಹಿಕ ಶ್ರಮ ಮತ್ತು ಕೈಗೊಳ್ಳೋದರಿಂದ ಹುಡುಗಿಯರಿಂದ ಸದೃಢವಾಗಿ ಕಾಣ್ತಾರೆ ಅಂತ. ನೋಡಿ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹುಡುಗಿಯರು ಹುಡುಗಿಯರಿಗಿಂತ ಎತ್ತರವಾಗಿ ಕಾಣ್ತಾರೆ, ತಾರುಣ್ಯಾವಸ್ಥೆಯಲ್ಲಿ ಹುಡುಗರು ಸೊ ಹುಡುಗಿಯರಿಗಿಂತ ಎತ್ತರವಾಗಿ ಸದೃಢವಾಗಿ ಕಾಣಲಿಕ್ಕೆ ಅವರು ಐ ಥಿಂಕ್ ಅದೊಂದು ಪ್ರಕ್ರಿಯೆಯಲ್ಲಿ ನಡೀತಿದೆ ಅಂತ. ಅಂದರೆ ಅವರು ಬೆಳವಣಿಗೆಯನ್ನು ಹೊಂತಾ ಇದ್ದಾರೆ ಅಂತ ಆಗುತ್ತೆ ಅದು, ಆಯಿತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಇಲ್ಲಿ ಬೆಳವಣಿಗೆಯು ಲಿಂಗ ತಾರತಮ್ಯ ತತ್ವ ಅಂತ ನಾವು ಹೇಳುವಂಥದ್ದು, ಆಯಿತಾ? ಸೊ ನೆಕ್ಸ್ಟು, ವಿಕಾಸದ ಅಂತರ ಸಂಬಂಧ ತತ್ವ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. 4ನೇದು, ವಿಕಾಸದಿಂದ ಸಾಮಾಜಿಕ ಭಾವನಾತ್ಮಕ ಮಾನಸಿಕ ಅಂಶಗಳಲ್ಲಾಗ್ತಕ್ಕಂಥ ಬದಲಾವಣೆಗಳು ಒಂದಕ್ಕೊಂದು ಅಂತರ ಸಂಬಂಧವನ್ನು ಹೊಂದಿವೆ ಅಂತ. ಸಾಮಾಜಿಕ ಭಾವನಾತ್ಮಕ ಮಾನಸಿಕ ಅಂಶಗಳಲ್ಲಾಗ್ತಕ್ಕಂಥ ಬದಲಾವಣೆಗಳು ಒಂದಕ್ಕೊಂದು ಅಂತರ ಸಂಬಂಧವನ್ನು ಹೊಂದಿವೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗುವಿನಲ್ಲಿ ಸಾಮಾಜಿಕ ಬದಲಾವಣೆ ಆದರೆ ಭಾವನಾತ್ಮಕ ಬದಲಾವಣೆ ಉಂಟಾಗುತ್ತೆ ಅಂತ. ನೋಡಿ, ಯಾವ್ದಾದ್ರು ಒಂದು ಮಗುವಿನಲ್ಲಿ ಸಾಮಾಜಿಕ ಬದಲಾವಣೆ ಆಯಿತು ಅಂದರೆ ಸೊ ಭಾವನಾತ್ಮಕ ಬದಲಾವಣೆ ಉಂಟಾಗುತ್ತೆ ಅಲ್ಲಿ ಅಂತ ಹೇಳಿದ್ದಾರೆ ಎಕ್ಸಾಂಪಲಲ್ಲಿ. ಸೊ ನೆಕ್ಸ್ಟು, ಹಾಗೆಯೇ ನೋಡಿ, ಇಲ್ಲೊಂದು ಹೇಳಿದ್ದಾರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ, ಮಗು 4 ಮಕ್ಕಳೊಂದಿಗೆ ಬೆರೆತಾಗ ಸಾಮಾಜಿಕ ಸಂಬಂಧ. ನೋಡಿ, ಇಲ್ಲಿ ಸೋಷಿಯಲ್ ರಿಲೇಷನ್ಶಿಪ್ ಆಗಲಿ ಅಥವಾ ಸೋಷಿಯಲ್ ಕೋಆರ್ಡಿನೇಷನ್ ಆಗಲಿ ಕೋಆಪ್ರೇಷನ್ ಆಗಲಿ ಇವೆಲ್ಲ ಕ್ರಿಯೆಗಳು ಒಂದು ಮಗುಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅದು ಸೊಸೈಟಿಯ ಇತರೆ ವ್ಯಕ್ತಿಗಳ ಜೊತೆ ಮಕ್ಕಳ ಜೊತೆ ಅವರು ಬೆರೆಬೇಕಾಗುತ್ತೆ. ಆವಾಗ ಮಾತ್ರ ಅದು ಒಂದು ಸಾಮಾಜಿಕ ಸಂಬಂಧ ಅಂತಕ್ಕಂಥ ವೃದ್ಧಿ ಆಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ. ಅಂದರೆ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಬಿಲ್ಡ್ ಆಗುತ್ತೆ ಮಗುವಿನಲ್ಲಿ, ಆಯಿತಾ? ನೆಕ್ಸ್ಟು,
ವಿಕಾಸದ ಅನುವಂಶೀಯತೆ ಹಾಗೂ ಪರಿಸರದ ತತ್ವ ಅಂತ. ವಿಕಾಸದ ಅನುವಂಶೀಯತೆ ಹಾಗೂ ಪರಿಸರದ ತತ್ವ, ವಿಕಾಸದ ಮೇಲೆ ಅನುವಂಶೀಯತೆ ಹಾಗೂ ಪರಿಸರಗಳೆರಡೂ ಕೂಡ ಪ್ರಭಾವ ಬೀರುತ್ತೆ ಅಂತ. ನೋಡಿ, ವಿಕಾಸದ ಮೇಲೆ ಒಂದು ಹೆರಿಡಿಟಿ, ಇನ್ನೊಂದು ಪರಿಸರ, ಎರಡೂ ಅಂಶಗಳು ಪ್ರಭಾವ ಬೀರುತ್ತೆ. ಸೊ ಉತ್ತಮ ವಿಕಾಸ ಆಗಬೇಕು ಅಂದರೆ ಏನು ಮಾಡಬೇಕು? ತಂದೆ ತಾಯಿಗಳಿಂದ ಬಂದಂಥ ವಂಶವಾಹಿನಿಗಳು ಕಾರಣವಾಗುತ್ತವೆ. ಅದೇ ರೀತಿ ಉತ್ತಮವಾದ ವಿಕಾಸವು ಉತ್ತಮವಾದ ಪರಿಸರವನ್ನು ಕೂಡ ಇಲ್ಲಿ ಅವಲಂಬಿಸುತ್ತೆ. ಹಾಗಾಗಿ ಸೊ ವಿಕಾಸದಲ್ಲಿ ವಿಕಾಸ ಆಗಬೇಕು ಅಂದರೆ ಒಂದು ಐ ಥಿಂಕ್ ಅನುವಂಶೀಯತೆಯೂ ಕಾರಣ ಆಗುತ್ತೆ, ಅಟ್ ದ ಸೇಮ್ ಟೈಮು ಪರಿಸರದ ಅಂಶಗಳು ಕೂಡ ಇಲ್ಲಿ ಕಾರಣ ಆಗುತ್ತೆ. ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಕೇಳಿದ್ರೆ ಈಗ ಸಫೇಲೋ ಕಡಲ್ ತತ್ವ, ಪ್ರಾಕ್ಸಿಮಾ ಡಿಟೇಲ್ ತತ್ವ, ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ರೆ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇವೆಲ್ಲವೂ ಕೂಡ ಬಂದಿವೆ. ಇವು ಸೆಫೆಲೋ ಕಡಲ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ, ಭ್ರೂಣದ ತಲೆಯು ಕಾಲುಗಳಿಗಿಂತ ಬೇಗ ಬೆಳವಣಿಗೆ ಹೊಂದುತ್ತೆ ಅಂತ. ಭ್ರೂಣದ ತಲೆಯು ಅಂದರೆ ಕಾಲುಗಳಿಗಿಂತ ಕಾಲಿಗೆ ಕಂಪೇರ್ ಮಾಡಿದ್ರೆ ತಲೆನೇ ಇಲ್ಲಿ ಫಸ್ಟ್ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ ಅಂತ ಸೆಫೆಲೋ ಕಡಲ್ ಅಂತ ಇಲ್ಲಿ ಹೇಳಿದ್ರೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ರೆ ಇಲ್ಲಿ ಸೊ ಸೆಫೆಲೋ ಕಡಲ್ ತತ್ವ, ಮಗುವಿನ ಬೆಳವಣಿಗೆಯು ತಲೆಯಿಂದ ಪ್ರಾರಂಭವಾಗಿ ಕಾಲಿನ ಎಡೆಗೆ ಸಾಗುವುದಕ್ಕೆ ಸೆಫೆಲೋ ಕಡಲ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಮೊದಲು ಮಗುವಿನಲ್ಲಿ ಬೆಳವಣಿಗೆ ಆಗುವ ಭಾಗ ಯಾವುದಪ್ಪ ಅಂದರೆ ತಲೆಯಲ್ಲಿ, ಯಾವುದರಲ್ಲಿ, ಸೆಫೆಲೋ ಕಡಲಲ್ಲಿ ಫಸ್ಟು ತಲೆ ಬೆಳವಣಿಗೆ ಆಗುತ್ತೆ. ಸೊ ಅಲ್ಲಿಂದ ಆರಂಭ ಆಗ್ತಕ್ಕಂಥ ಬೆಳವಣಿಗೆ ಅದು ಕಾಲಿನವರೆಗೂ ಸಾಗುತ್ತೆ ಅಂತ. ಸೊ ದಟ್ ಈಸ್ ಕಾಲ್ಡ್ ದ ಸೆಫೆಲೋ ಕಡಲ್ ಪ್ರಿನ್ಸಿಪಲ್. ನೆಕ್ಸ್ಟು, ವಿಕಾಸದ ವಿಭಿನ್ನತೆ ತತ್ವ ಅಂದರೆ ಏನು? ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ, ಒಂದೇ ರೀತಿಯ ವಿಕಾಸವನ್ನು ಎಲ್ಲರಲ್ಲೂ ಕಾಣಲು ಸಾಧ್ಯ ಇಲ್ಲ ಅಂತ ಅಲ್ವಾ. ಸೊ ವಿಕಾಸ ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದೇ ರೀತಿ ಕಾಣಲಿಕ್ಕಾಗಲ್ಲ, ಅದು ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಅದರದೇ ಆದಂಥ ಕೆಲವೊಂದು ಚೇಂಜಸ್ಸನ್ನು ಬದಲಾವಣೆಯಲ್ಲಿ ಒಳಗೊಂಡಿರುತ್ತೆ. ಈಗ ನಿಮಗೆ ಸೆಫೆಲೋ ಕಡಲ್ ಪ್ರಿನ್ಸಿಪಲ್ ಗೊತ್ತಾಯಿತು, ಈಗ ಪ್ರಾಕ್ಸಿಮಾ ಡಿಜಿಟಲ್ ತತ್ವ ಅಂತ. ಪ್ರಾಕ್ಸಿಮಾ ಡಿಜಿಟಲ್ ಪ್ರಿನ್ಸಿಪಲ್ ಅಂದರೆ ಏನು? ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಸೊ ಮಗುವಿನಲ್ಲಿ ಕೇಂದ್ರ ಭಾಗದಿಂದ, ನೋಡಿ ಹೇಳಿದ್ರಲ್ಲಿ, ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಬೆಳವಣಿಗೆ ಸಾಗುತ್ತೆ ಅಂತ. ನೋಡಿ, ಹೊರಭಾಗ ಅಂತ, ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿಯ ಕಡೆಗೆ ಬೆಳವಣಿಗೆ ಸಾಗುತ್ತೆ ಅಂತ. ಇದನ್ನೇ ಪ್ರಾಕ್ಸಿಮಾ ಡಿಜಿಟಲ್ ತತ್ವ ಅಂತ ಕರೆಯೋದಲ್ಲಿ, ಕೇಂದ್ರ ಭಾಗದಿಂದ ಅಂದರೆ ಹೊರಭಾಗದಿಂದ ಅಂತ. ದಟ್ ಈಸ್ ಅದು ಪರಿಧಿಯ ಕಡೆಗೆ ಸಾಗುತ್ತೆ, ಬೆಳವಣಿಗೆ ಆಗುತ್ತೆ ಅಂದರೆ, ಬೆಳವಣಿಗೆಗೆ ಸಾಗುತ್ತೆ ಅಂದರೆ ಅದನ್ನು ಇಲ್ಲಿ ಪ್ರಾಕ್ಸಿಮಾ ಡಿಜಿಟಲ್ ಪ್ರಿನ್ಸಿಪಲ್ ಅಂತ ಹೇಳೋದಿಲ್ಲಿ. ನೆಕ್ಸ್ಟು, ನಿರಂತರತೆಯ ತತ್ವ ಅಂತ. ನಿರಂತರತೆಯ ತತ್ವ, ಕಂಟಿನ್ಯೂಟಿ ಪ್ರಿನ್ಸಿಪಲ್ ಅಂತ ಹೇಳಿದ್ರಲ್ಲಿ, ವಿಕಾಸವು ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಜೀವನದ ಎಲ್ಲ ಹಂತಗಳಲ್ಲೂ ಕಂಡುಬರುತ್ತೆ ಅಂತ. ನಿಮಗೆಲ್ಲ ನನ್ನ ಪ್ರಾರಂಭದಲ್ಲೇ ಹೇಳಿದೆ, ವಿಕಾಸ ಅಂತಕ್ಕಂಥ ನಿಂತು ನಿರಲ್ಲ, ಅದು ಯಾವಾಗಲೂ ಸದಾಕಾಲ ಇರತಕ್ಕಂಥ ನಿರಿದ್ದಂಗೆ, ಅದು ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಅದು. ಸೊ ಇಂತಹ ವಿಕಾಸದ ತತ್ವವನ್ನು ನಿರಂತರ ತತ್ವ ಅಂತ ನಾವು ಕರಿತೀವಿ ಅಂತ, ಆಯಿತಾ. ಸೊ ಚಲನ ವಿನ್ಯಾಸ ತತ್ವ ಅಂತಿದೆ ಈಗ. ಸೊ ಏನಂಗಂದರೆ ನೋಡಿ, ಅದು ಟೈಟ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಚಲನ ವಿನ್ಯಾಸ ತತ್ವ ಅಂದರೆ ಚಲನೆಯನ್ನು ಹೊಂದಿರುತ್ತೆ ಅಂತ ಅಷ್ಟೇ. ಇದು ಒಂದೇ ಸಂಸ್ಕೃತಿಯಲ್ಲಿ ವಿಕಾಸವು ಒಂದೇ ಅನುಕ್ರಮದಲ್ಲಿ ನಡೆಯುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಮಗುವು ಮೊದಲು ತೆವಳೋದು, ಅದಾದಮೇಲೆ ಅಂಬೆಗಾಲಿಡೋದು, ಅದಾದಮೇಲೆ ನಂತರ ನಡೆಯುವುದು, ಇದು ಅನುಕ್ರಮವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ, ಅಂದರೆ ಈ ಎಲ್ಲ ಪ್ರಕ್ರಿಯೆಯಲ್ಲಿ ಚಲನೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಇದನ್ನು ಚಲನ ವಿನ್ಯಾಸ ತತ್ವ ಅಂತ. ಅಂದರೆ ಎಕ್ಸಾಂಪಲ್ ಕೊಟ್ಬಿಟ್ಟು, ಅಂದರೆ ಈ ಎಲ್ಲ ವಿಕಾಸದ ತತ್ವಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ, ಅವರು ಯಾವುದೇ ರೀತಿ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಕೇಳಿದ್ರು, ಇದು ಇಂಥ ತತ್ವಕ್ಕೆ ಸಂಬಂಧಪಟ್ಟಿದೆ ಅಂತ ಭಾಳ ಈಸಿಯಾಗಿ ನೀವು ಗ್ರಹಿಸ್ಕೊಳ್ಬೋದು, ಗೆಸ್ ಮಾಡ್ಬೋದು, ಆಯಿತಾ. ನಾನು ಹೇಳಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಭಾಳ ಈಸಿ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ, ಆಯಿತಾ. ಸೊ ನೆಕ್ಸ್ಟು ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಒಂದೇ ಸಂಸ್ಕೃತಿಯಲ್ಲಿ ವಿಕಾಸವು ಒಂದೇ ಅನುಕ್ರಮದಲ್ಲಿ ನಡೆಯುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರು ಒಂದು ಮಗು ಮೊದಲು ತೆವಳೋದು, ಅಂಬೆಗಾಲಿಡೋದು, ನಂತರ ನಡೆಯುವುದು, ಇದು ಅನುಕ್ರಮವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಲಾಗುತ್ತೆ. ಅದನ್ನು ಚಲನ ವಿನ್ಯಾಸ ತತ್ವ ಅಂತೇಳಿ ಹೇಳಲಾಗುತ್ತೆ. ಸೊ ನೆಕ್ಸ್ಟು ಸ್ಕಾಲಪ್ ಮಾಡಿಬಿಟ್ಟು, ಈಗ ಐ ಥಿಂಕ್ 11th ಹೋಗೋಣ. ಮತ್ತೊಂದು ಪ್ರಿನ್ಸಿಪಲ್ ಇದೆ ಇಲ್ಲಿ, ನಮ್ಯವಾದದ್ದು ಅಂತ ಹೇಳಿದ್ರಲ್ಲಿ, ನಮ್ಯವಾದದ್ದು. ವಿಕಾಸವು ಪರಿಸರ ಅಂಶಗಳ ಪ್ರಭಾವದಿಂದ ಬದಲಾಗುತ್ತಾ ಹೋಗುತ್ತೆ ಅಂತ. ವಿಕಾಸ ಅಂತಕ್ಕಂಥದ್ದು ಕೆಲವೊಂದು ಪರಿಸರದ ಅಂಶಗಳ ಇನ್ಫ್ಲುಯೆನ್ಸಿಂದ ಅದು ಚೇಂಜಸ್ ಆಗುತ್ತೆ. ವಿಕಾಸವು ಮಾರ್ಪಾಟು ಗುಣವನ್ನು ಹೊಂದಿರೋದ್ರಿಂದ ಇದನ್ನು ನಮ್ಯವಾದದ್ದು ಅಂತ ಹೇಳ್ತಾರೆ. ಸೊ ಹೇಗೆ ಆಗಿದರೆ ವಿಕಾಸ ಅಂತಕ್ಕಂಥದ್ದು ಈ ಮಾರ್ಪಾಟಿನ ಒಂದು ಗುಣವನ್ನು ಹೊಂದಿರುತ್ತೆ? ನೋಡಿ, ಎಕ್ಸಾಂಪಲ್ ಹೇಳಿದರೆ, ಈಗ ಇಲ್ಲಿ ನಮ್ಮಲ್ಲಾದ ಸಾಮಾಜಿಕ, ಭಾವನಾತ್ಮಕ, ನೈತಿಕ ಅಂಶಗಳು ಜೀವನದುದ್ದಕ್ಕೂ ಮಾರ್ಪಾಟಾಗುತ್ತಾ ಹೋಗುತ್ತವೆ. ಅರ್ಥ ಆಯಿತಾ ನಿಮಗೆ? ಸೊ ನಮಗೆ ಗೊತ್ತಿಲ್ಲದೆ ಸೋಷಿಯಲ್ ಆಗಿ ನಾವು ಚೇಂಜಸ್ ಆಗ್ತಾ ಇರ್ತೀವಿ ಅಂದರೆ ಅದು ನಮಗೆ ಸಮ್ವೇರ್ ಲೈಫನ್ನ ಲೀಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಭಾವನಾತ್ಮಕವಾಗಿ ಚೇಂಜಸ್ ನಮಗೆ ನಾವೇ ಆಗ್ತಾ ಇರ್ತೀವಿ. ಕೆಲವೊಂದು ನೈತಿಕ ಅಂಶಗಳು ಕೂಡ, ಇವೆಲ್ಲ ಮೂರು ರೀತಿಯ ಪ್ರಕ್ರಿಯೆ ಅಥವಾ ಅಂಶಗಳು ಏನಾಗುತ್ತೆ, ನಮ್ಮ ಇಡೀ ಲೈಫ್ನ ಉದ್ದಕ್ಕೂ ಅಂತ, ಜೀವನದುದ್ದಕ್ಕೂ ಅದು ಮಾರ್ಪಾಟಾಗ್ತಾ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಮ್ಯವಾದದ್ದು ಅಂತ ಹೇಳ್ತಾರೆ ವಿಕಾಸವನ್ನು, ಆಯಿತಾ. ನೆಕ್ಸ್ಟ್ ಮತ್ತೊಂದು ಪ್ರಿನ್ಸಿಪಲು, ಇದು ಹಲವು ವಿಜ್ಞಾನಗಳ ಅಧ್ಯಯನ ಅಂತ ಹೇಳಿದ್ದಾರೆ. ಇಟ್ಸ್ ಅ ಸ್ಟಡಿ ಆಫ್, ಸೊ ಮೆನಿ ಕೈಂಡ್ಸ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ವಿಕಾಸವನ್ನು ಹಲವು ವಿಜ್ಞಾನಗಳ ಸಹಾಯದಿಂದ ಅಧ್ಯಯನ ಮಾಡಲಾಗುತ್ತೆ ಅಂತ. ಸೊ ಯಾವ್ಯಾವ ಸೈನ್ಸ್ ಹೆಲ್ಪ್ ಆಗುತ್ತೆ ಹಾಗಾದರೆ ಇಲ್ಲಿಗೆ ನೋಡಿ, ಹೇಳಿದರೆ ನರವಿಜ್ಞಾನ, ತಳಿಶಾಸ್ತ್ರ, ಭ್ರೂಣಶಾಸ್ತ್ರ, ಮನೋವಿಜ್ಞಾನ ಇತ್ಯಾದಿ ವಿಷಯಗಳ ಮೂಲಕ ಅಧ್ಯಯನ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ವಿಲ್ ಗೋ ಫಾರ್ವರ್ಡ್. ನೆಕ್ಸ್ಟು ವೃದ್ಧಿ ಮತ್ತು ಹಾನಿತತ್ವ ಅಂತ. ವೃದ್ಧಿ ಮತ್ತು ಹಾನಿತತ್ವ, ವಿಕಾಸದಲ್ಲಿ ವೃದ್ಧಿಯೂ ಇದೆ, ಹಾನಿಯೂ ಇದೆ. ಕೆಲವೊಂದು ಗುಣಗಳು
ವೃದ್ಧಿಸುತ್ತಾ ಹೋದಂತೆ ಕಾಲಾನುಕ್ರಮದಲ್ಲಿ ಕೆಲವೊಂದು ಗುಣಗಳು ಕ್ಷೀಣಿಸುತ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಬೇಕು, ಕೆಲವೊಂದು ಗುಣಗಳು ಜಾಸ್ತಿ ಆಗಿದ್ರೆ ಮತ್ತೆ ಕೆಲವೊಂದು ಗುಣಗಳು ಏನಾಗುತ್ತೆ, ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಅದನ್ನು ಇಲ್ಲಿ ವೃದ್ಧಿ ಮತ್ತು ಹಾನಿತತ್ವ ಅಂದರೆ ಯಾವ ಗುಣಗಳು ಕಡಿಮೆ ಆಗುತ್ತೆ ಅದನ್ನು ಹಾನಿತತ್ವ ಅಂತ ಹೇಳ್ತಾರೆ. ವಿಕಾಸದ ಯಾವ ಗುಣಗಳು ಜಾಸ್ತಿ ಆಗುತ್ತೋ ಅದನ್ನು ಇಲ್ಲಿ ವೃದ್ಧಿ ಅಂತ ಹೇಳಲಾಗುತ್ತೆ ಅಂತ. ಆಯಿತಾ? ಸೊ ನೆಕ್ಸ್ಟ್ 15ನೇದಿಲ್ಲಿ ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯಡೆಗೆ ಸಾಗುತ್ತೆ ಅಂತ. ನೋಡಿ, ಇದೊಂದು ಕೇಳ್ಬೋದು ನಿಮಗೆ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯಡೆಗೆ ಅದು ಸಾಗ್ತಕ್ಕಂಥ ಪ್ರಕ್ರಿಯೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಮತ್ತೊಂದು, ವಿಕಾಸವು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡೆಗೆ ತತ್ವ ಅಂತ. ವಿಕಾಸವು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡೆಗಿನ ಒಂದು ಪ್ರಿನ್ಸಿಪಲ್ ಅದು. ನಾವು ಹೇಗೆ ಹೇಳ್ತೀವಿ ಅದನ್ನು, ವಿಕಾಸ ಅಂತಕ್ಕಂಥದ್ದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ ಸಾಗುತ್ತೆ. ಒಂದು ಕೌಶಲ್ಯವನ್ನು ಸಾಮಾನ್ಯವಾಗಿ ಕಲಿತು ನಂತರ ಏನು ಮಾಡ್ತೀವಿ, ಅದರ ಸೂಕ್ಷ್ಮತೆಯನ್ನು ಕಲಿತಾ ಹೋಗ್ತೀವಿ ಅಂತ. ಯಾವುದೇ ಒಂದು ಸ್ಕಿಲನ್ನು ನಾವು ಫಸ್ಟು ಪ್ರಾಕ್ಟೀಸ್ ಮಾಡಿದಾಗ, ಅದನ್ನು ಕಲ್ತ್ಕೊಂಡಾಗ ಅದರ ಸೆನ್ಸಿಟಿವ್ನೆಸ್ ಎಷ್ಟಿರುತ್ತೆ, ಅದರ ಸೂಕ್ಷ್ಮತೆ, ಅದನ್ನು ಏನು ಮಾಡ್ತೀವಿ ನಾವು ಕಲ್ತ್ಕೊಳ್ತಾ ನಾವು ಮುಂದೆ ಹೋಗ್ತಾ ಇರ್ತೀವಿ ಅದನ್ನು ಇಲ್ಲಿ. ಹಾಗಾಗಿ ವಿಕಾಸ ಅಂತಕ್ಕಂಥದ್ದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೊಳಗಿನ ತತ್ವ ಅಂತ ಇಲ್ಲಿ ನಾವು ಅದನ್ನು ಹೇಳಲಾಗುತ್ತೆ ಅಂತ. ಸೊ ಮತ್ತೊಂದಿದೆ ಈಗ 17ನೇದು, ವಿಕಾಸದ ವೇಗ. ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗದಲ್ಲಿ ಮತ್ತು ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತಾ ಹೋಗುತ್ತೆ ಅಂತ. ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗದಲ್ಲಿ ಮತ್ತು ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ. ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತಾ ಸಾಗುತ್ತೆ. ಕೆಲವರಲ್ಲಿ ಕೆಲವು ವಿಕಾಸಗಳು ಬೇಗ ಉಂಟಾದರೆ ಮತ್ತೆ ಕೆಲವರಲ್ಲಿ ಟೈಮ್ ತಗೊಳುತ್ತೆ. ನೋಡಿ, ತುಂಬ ಜನರಲ್ಲಿ ವಿಕಾಸ ಅಂತಕ್ಕಂಥದ್ದು, ಈ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಭಾಳ ಬೇಗ ಆಗಿಬಿಡುತ್ತೆ. ಮತ್ತೊಂದಷ್ಟು ಜನರಲ್ಲಿ ಭಾಳ ನಿಧಾನಗತಿಯಲ್ಲಿ ಅದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತಗೊಳುತ್ತೆ ಅಂತ. ಸೊ ಒಬ್ಬ ವಿದ್ಯಾರ್ಥಿಯು, ನೋಡಿ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ, ಅದಕ್ಕೆ ಇಲ್ಲಿ ನಾನು ಮಾರ್ಕೆ ಮಾಡ್ಬಿಡ್ತೀನಿ, ಬೇಕಾದ್ರೆ ಭಾಳ ಬ್ಯೂಟಿಫುಲ್ ಆಗಿದೆ, ನಿಮ್ಗೆ ಅರ್ಥ ಆಗೋತ್ತರ. ಒಬ್ಬ ವಿದ್ಯಾರ್ಥಿಯು ಒಂದು ಗಣಿತದ ಲೆಕ್ಕವನ್ನು ಬೇಗ ಬಿಡಿಸ್ಕೊಂಡ್ರೆ ಮತ್ತೊಬ್ಬ ವಿದ್ಯಾರ್ಥಿಯು ಅದೇ ವಿದ್ಯಾರ್ಥಿಯೇ ನಿಧಾನವಾಗಿ ರಹಿಸ್ಕೊಂಡು ಬಿಡಿಸ್ತಾನೆ ಅಂತ. ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ ಹೆಂಗೆ ಕೇಳ್ತಾರೆ ಟಿ ಟಿ ಎಕ್ಸಾಮಲ್ಲಿ, ನೋಡಿ ವಿಕಾಸದ ವೇಗ ಅಂತಕ್ಕಂಥ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈ ನೋಡಿ ಈ ರೀತಿ ಎಕ್ಸಾಂಪಲ್ ಕೇಳಿಬಿಡ್ತಾರೆ. ಈಗ ಒಬ್ಬ ವಿದ್ಯಾರ್ಥಿಯು ಒಂದು ಗಣಿತದ ಲೆಕ್ಕವನ್ನು ಬೇಗ ಬಿಡಿಸ್ಕೋತಾನೆ, ಮತ್ತೊಬ್ಬ ವಿದ್ಯಾರ್ಥಿ ಅದೇ ಒಂದು ಲೆಕ್ಕವನ್ನು ನಿಧಾನವಾಗಿ ಬಿಡಿಸ್ಕೋತಾನೆ, ಗ್ರಹಿಸ್ಕೊಂಡು ಬಿಡಿಸ್ಕೋತಾನೆ. ಇದು ವಿಕಾಸದ ಯಾವ ತತ್ವ ಅಂತ ಕೇಳಿಬಿಡ್ತಾರೆ. ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ವಿಕಾಸದ ವೇಗ ತತ್ವ ಅಥವಾ ಅದು ವಿಕಾಸದ ವೇಗ ಅಂತ ನೀವು ಅದು ಆಯ್ಕೆಯಲ್ಲಿದ್ದರೆ ಅದನ್ನು ಭಾಳ ಈಸಿಯಾಗಿ ನೀವು ಗುರುತು ಮಾಡ್ಬೋದು. ಆಯಿತಾ? ನೋಡಿ, ಈ ರೀತಿಯಾಗಿ ಅಪ್ಲೈಡ್ ಲೆವೆಲ್ ಕ್ವೆಶನ್ಸನ್ನು ಕೇಳೋದವರು. ಆಯಿತಾ? ನೆಕ್ಸ್ಟು, ವಿಕಾಸವು ಸಾರ್ವತ್ರಿಕವಾದದ್ದು ಅಂತ. ವಿಕಾಸವು ಯಾವುದೇ ರೀತಿಯ ಜಾತಿಯಾಗಲಿ, ಜನಾಂಗ ಆಗಲಿ, ಲಿಂಗಕ್ಕೆ ಸೀಮಿತವಾದಂಥ ಒಂದು ಪ್ರಕ್ರಿಯೆ ಅಥವಾ ತತ್ವ ಅಲ್ಲ ಅದು. ಇದು ಸೊ ಎಲ್ಲರಲ್ಲೂ ಕಂಡುಬರುತ್ತೆ ಅಂತ. ಆದರೆ ಪ್ರಮಾಣ ಮತ್ತು ವೇಗದಲ್ಲಿ ಅಲ್ಲಿನ ಪರಿಸರ ಮತ್ತು ಅನುವಂಶೀಯತೆಗೆ ಅನುಗುಣವಾಗಿ ವ್ಯತ್ಯಾಸವಾಗಿರುತ್ತೆ ಅಂತ. ಯೂಶ್ವಲಿ ಎಲ್ಲರೂ ಬಿಡುತ್ತೆ, ಇದಕ್ಕೆ ಯಾವುದೇ ರೀತಿಯ ಜಾತಿಯಾಗಲಿ, ಜನಾಂಗ ಆಗಲಿ, ಲಿಂಗ ಆಗಲಿ, ಅದಕ್ಕೆ ಸಂಬಂಧವೇ ಇಲ್ಲ, ಸೀಮಿತವೇ ಇಲ್ಲ. ಸೊ ಎಲ್ಲರಲ್ಲೂ ಕಂಡುಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಪ್ರಮಾಣ ಮತ್ತು ವೇಗದಲ್ಲಿ ಒಂದಷ್ಟು ಚೇಂಜಸ್ ಇರುತ್ತೆ. ಅಲ್ಲಿನ ಒಂದು ಪರಿಸರ ಮತ್ತು ಅನುವಂಶೀಯತೆಗೆ ಅನುಗುಣವಾಗಿ ಅದು ವ್ಯತ್ಯಾಸವನ್ನು ಹೊಂದುತ್ತೆ. ಆಯಿತಾ? ಸೊ ಇದಿಷ್ಟು ನೋಡಿ 18 ತತ್ವಗಳನ್ನ ಹೇಳಿದ್ನಿ, ಎಲ್ಲ ಗೊಂದಲ ಆಗಿಬಿಡುತ್ತೆ ನಿಮಗೆ. ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಅಂತಕ್ಕಂಥದ್ದು ಇಲ್ಲಿ ಮತ್ತೊಂದು ಕಾನ್ಸೆಪ್ಟು. ಎಲ್ಲವನ್ನು ಈಗಲೇ ಹೇಳ್ಬಿಟ್ರೆ ನಿಮಗೆ ಐ ಥಿಂಕ್ ಸೊ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಇದೇನು ಏನಿದೆ ಕಾನ್ಸೆಪ್ಟು, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ, ಅದು ನೆಕ್ಸ್ಟ್ ಹೇಳೋಣ ಅದನ್ನು. ಸೊ ಒಂದು 20 ನಿಮಿಷ ಇದಾಗಿದೆ ಈಗ ಫಸ್ಟ್ ಅಧ್ಯಾಯಕ್ಕೆ ನಿಮಗೆ. ಸೊ ವಿಕಾಸ ಅಂದರೆ ಏನು, ಬೆಳವಣಿಗೆ ಅಂದರೆ ಏನು, ಇವೆರಡಕ್ಕೂ ಇರತಕ್ಕಂಥ ಡಿಫ್ರೆನ್ಸ್ ಏನು, ಜೊತೆಗೆ ವಿಕಾಸದ ತತ್ವಗಳು, ಅನುವಂಶೀಯತೆ ಮತ್ತು ಪರಿಸರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೀವಿ ಅಲ್ವಾ. ನೋಡೋಣ, ನಾನು ಸಾಧ್ಯವಾದಷ್ಟು ಬೇಗ ಆ ಬುಕ್ಕಲ್ಲಿರ್ತಕ್ಕಂಥ ಅಧ್ಯಾಯಗಳನ್ನು ಎಲ್ಲವನ್ನು ಮುಗಿಸ್ಲಿಕ್ಕೆ ನಿಮಗೆ ನಾನು ಪ್ರಯತ್ನ ಮಾಡ್ತೀನಿ. ಆ್ಯಸ್ ಪರ್ ಟಿ ಟಿ ಸಿಲೆಬಸ್ಸಲ್ಲಿ ಕೂಡ ಅದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಬೇಕಾದ್ರೆ ನೀವು ರೆಫರ್ ಮಾಡಿ ನಿಮ್ಗೊಂದು ಗೊತ್ತಾಗ್ಬಿಡುತ್ತೆ. ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ, ಅದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡ್ತಕ್ಕಂಥ ನೋಟಿಫಿಕೇಶನ್ ಫಸ್ಟ್ ಬರಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಲೇಬೇಕು ನೀವು. ಸೊ ಥ್ಯಾಂಕ್ಸ್ ಲಾಟ್. ಐ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಕ್ಲಾಸ್.